ಸ್ವಯಂ ಹೋರಾಟದ ನಂತರ ಕೊನೆಗೆ ಶಿರಸಿಯಲ್ಲಿ ಮೂರು ದಿನಗಳ ಕಾಲ ಶಿರಸಿ ಬೇಡರ ವೇಷ ಉತ್ಸವ ಆಚರಣೆಗೆ ಅನುಮತಿ ದೊರೆತಿದೆ. ಐತಿಹಾಸಿಕ ಶಿರಸಿ ಬೇಡರ ವೇಷ ಉತ್ಸವಕ್ಕೆ ಅಧಿಕಾರಿಗಳು ಕೊರೋನಾ ಕಾರಣವೊಡ್ಡಿ ನಾಲ್ಕು ದಿನಗಳ ಆಚರಣೆಗೆ ಕೇವಲ ಎರಡು ದಿನಗಳು ಮಾತ್ರ ಅವಕಾಶ ನೀಡಿರುವುದಕ್ಕೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿತ್ತು. ನಗರದ ಮಿನಿ ವಿಧಾನಸೌಧದಲ್ಲಿ ಮಂಗಳವಾರ ನಡೆದ ಸಭೆಯಲ್ಲಿ ಶಿರಸಿ ಉಪವಿಭಾಗಾಧಿಕಾರಿ ಆಕೃತಿ ಬನ್ಸಾಲ್ ಮಾತನಾಡಿ, ಕೊರೋನಾ ಕಾರಣದಿಂದ ಸರ್ಕಾರದ ಆದೇಶವನ್ನು ಪಾಲಿಸುವುದು ನಮ್ಮ ಕರ್ತವ್ಯ. ನಾಲ್ಕು ದಿನಗಳ ಬದಲಿಗೆ ಎರಡು ದಿನಗಳ ಆಚರಣೆಗೆ ಮಾತ್ರ ಅವಕಾಶ ನೀಡಲಾಗುವುದು. ಸರ್ಕಾರದ ಆದೇಶಕ್ಕೆ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು ಎಂದರು. ಉಪವಿಭಾಗಾಧಿಕಾರಿಗಳ ಆದೇಶವನ್ನು ಪ್ರಶ್ನಿಸಿ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದ್ದರು. ನಂತರ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ ಶಿರಸಿ ಹೋಳಿ ಸಮಿತಿಯ ಮುಖಂಡರುಗಳು ಮೂರು ದಿನಗಳ ಹೋಳಿ ಆಚರಣೆಗೆ ಅನುಮತಿ ಪಡೆಯಲು ಯಶಸ್ವಿಯಾಗಿದ್ದಾರೆ. ಕೋವಿಡ್ ಕಾರಣದಿಂದ ಅಧಿಕಾರಿಗಳು ಬೇಡರ ವೇಷ ಉತ್ಸವಕ್ಕೆ ಕೇವಲ ಎರಡು ದಿನ ಅವಕಾಶ ನೀಡಿದರು. ನಂತರ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಜೊತೆ ಚರ್ಚಿಸಿ ಮೂರು ದಿನ ಬೇಡರ ವೇಷ ಉತ್ಸವಕ್ಕೆ ಅನುಮತಿ ದೊರಕಿದೆ ಎಂದು ಶಿರಸಿ ನಗರಸಭಾ ಅಧ್ಯಕ್ಷ ಗಣಪತಿ ನಾಯ್ಕ ತಿಳಿಸಿದರು. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಹೆಬ್ಬಾರ್ ಅವರ ಪ್ರಯತ್ನದಿಂದ ಇವಾಗ ಬಂದಂತೆ ನಾಲ್ಕು ದಿನನೂ ನಾವು ಬೇಡರ ವೇಷ ಮಾಡಲಿಕ್ಕೆ ಅಡ್ಡಿಲ್ಲ ಅಂತೇಳಿ ಅನುಮತಿಯನ್ನು ಮಾನ್ಯ ಡಿವೈಎಸ್ಪಿಯವರು ಮತ್ತು ಎಸಿಯವರು ಕೊಟ್ಟಿದ್ದಾರೆ. ಅದಕ್ಕೆ ಪ್ರಥಮವಾಗಿ ನಮ್ಮ ವಿಶ್ವೇಶ್ವರ ಕಾಗೇರಿಯವರಿಗೂ ಮತ್ತು ಹೆಬ್ಬಾರವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ನಗರಾಡಳಿತ ಪರವಾಗಿ. ಹಾಗೂ ಮಾನ್ಯ ಡಿವೈಎಸ್ಪಿಯವರಿಗೂ ಎಸಿಯವರಿಗೂ ನಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಈ ಹೋಳಿ ಹುಣ್ಣಿಮೆಯನ್ನು ಎಲ್ಲರೂ ಒಂದು ಕೋವಿಡ್ ಏನು ಕಾನೂನು ಪ್ರಕಾರ ಮಾಸ್ಕ್ ಅನ್ನು ಧರಿಸಿಕೊಂಡು ಡಿಸ್ಟೆನ್ಸಲ್ಲಿ ಮಾಡಬೇಕು. ಯಾವುದೇ ರೀತಿಯಲ್ಲಿ ಈ ಕೋವಿಡ್ ಹರಡಲು ಚಾನ್ಸ್ ಮಾಡಿಕೊಡಬಾರ್ದು ಮತ್ತು ಶಾಂತ ರೀತಿಯಲ್ಲಿ ಎಲ್ಲರೂ ಈ ಒಂದು ಬೇಡರ ವೇಷವನ್ನು ನಡೆಸಿಕೊಡ್ಬೇಕಂದ್ರೆ ನಾನು ವಿನಂತಿ ಮಾಡ್ತೇನೆ. ಕ್ಯಾನರಾ ಪ್ಲಸ್ ನ್ಯೂಸ್, ಶಿರಸಿ.